ನಮಸ್ಕಾರ ಮೊದಲನೇದಾಗಿ ಕನ್ನಡ ಯಡ್ಯುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ ಬಿರುಗಾಳಿ ಇದನ್ನ ಬರೆದಿರ್ತಕ್ಕಂಥವ್ರು ದಿನಕರ ದೇಸಾಯಿ ಇದೊಂದು ಪೊವಂ ಆಗಿದೆ ನಂತರ ಇಲ್ಲಿ ಬಿರುಗಾಳಿಯಂತೆ ಅಂದರೆ ಬಿರುಗಾಳಿಯಂತೆ ಮನುಷ್ಯನನ್ನು ಮನುಷ್ಯನಲ್ಲಿ ಇರ್ತಕ್ಕಂತಹ ಅಸಹಾಯಕತೆ ಅಮಾನವೀಯತೆ ಎಲ್ಲವನ್ನು ಬಿರುಗಾಳಿ ಬಂದರೆ ಯಾವ ರೀತಿಯಾಗಿ ಏನು ನೆಲದ ಮೇಲಿರ್ತಕ್ಕಂತಹ ವೇಸ್ಟ್ ಪ್ರಾಡಕ್ಟ್ಸ್ ಏನು ಬಿರುಗಾಳಿಗೆ ತೂಳ್ಕೊಂಡೋಗುತ್ತೆ ಅದೇ ರೀತಿಯಾಗಿ ಅಸಮಾನತೆ ಇರ್ಬೋದು ಈ ಮನುಷ್ಯನಲ್ಲಿರ್ತಕ್ಕಂತಹ ಕೆಟ್ಟ ಭಾವನೆಗಳು ಬಿರುಗಾಳಿಗೆ ಕೊಚ್ಕೊಂಡು ಹೋಗ್ಬೇಕು ಅಂತನ್ಬಿಟ್ಟು ಕವಿ ದಿನಕರ ದೇಸಾಯಿ ಅವರು ಈ ಪೊಯಂ ಮುಖಾಂತರ ನಮಗೆ ತಿಳ್ಸಿದ್ದಾರೆ ನಾವು ಯಾವುದೇ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ಕಾರ್ಯ ಇರ್ಬೋದು ಆ ಕಾರ್ಯದಲ್ಲಿ ಅಸಹಾಯಕತೆಯನ್ನ ನಾವು ತೋರಿಸ್ದಾಗ ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟ ವ್ಯವಸ್ಥೆಯನ್ನ ಕೆಟ್ಟ ವ್ಯವಸ್ಥೆಯನ್ನ ನಾವು ಅನಿವಾರ್ಯವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಒಪ್ಕೊಳ್ಬೇಕಾಗುತ್ತೆ ಅಂತನ್ಬಿಟ್ಟು ನಾವು ನೋಡಬಹುದು ನಾವು ಜಗತ್ತನ್ನ ಬಹು ಭಾಗಗಳಾಗಿ ವಿಂಗಡಿಸ್ತೀವಿ ಆ ಯಾವುದೇ ಒಂದು ಅಹ್ ಭೇದಗಳಿಂದ ಎಲ್ಲ ಭೇದಗಳಿಂದ ಪ್ರಪಂಚದೊಂದಿಗೆ ನಮ್ಮ ಸಂಬಂಧ ಕೂಡ ಹಾಳಾಗ್ತಾ ಹೋಗ್ತಾ ಇದೆ ಮುರಿದು ಹೋಗ್ತಾ ಇದೆ ನಾವು ಕ್ರಿಯಾವಂತರಾಗಿ ಕ್ರಿಯಾವಂತರಾಗಿ ನಾವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಕೆಲಸವನ್ನ ಮಾಡಿದ್ರೆ ಸಮಾಜದೊಡನೆ ನಾವು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯವನ್ನ ಸವಿದಂತಾಗುತ್ತೆ ಅಂತ ಕವಿಯವರು ಇಲ್ಲಿ ಹೇಳ್ತಾರೆ ನಂತರ ಈ ಕವಿ ಈ ಕವಿತೆಯಲ್ಲಿ ಏನು ಪ್ರಕೃತಿ ಮೂಲಕ ಮನುಷ್ಯನ ಬದುಕನ್ನ ಬದಲಾಯಿಸತಕ್ಕಂತಹ ಒಂದು ಆಶಯವನ್ನ ಕವಿ ಅವರಿಲ್ಲಿ ಹೊಂದಿದ್ದಾರೆ ಬಿರುಗಾಳಿ ಮಾನವನ ಬದುಕಿನ ಉದ್ಧಾರಕ್ಕಾಗಿ ಆಗ್ಬೇಕು ನಂತರ ಅದರಿಂದ ಭೂಮಿಗೆ ಅದು ಉರುಳಿಸ್ಬೇಕು ಅಂತನ್ಬಿಟ್ಟು ಇಲ್ಲಿ ಹೇಳ್ತಾರೆ ಆ ಏನು ಪೊಳ್ಳು ಮರಗಳು ಅಂದ್ರೆ ಇಲ್ಲಿ ಪೊಳ್ಳು ಮರಗಳು ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಲೋಪ ದೋಷಗಳು ಅಂತಂದು ಕವಿಯವರು ಹೇಳಿದ್ದಾರೆ ಜನರ ಕೆಟ್ಟ ಕೆಟ್ಟ ಆಲೋಚನೆಗಳಿಂದವೇ ಅವು ಅಹ್ ಬಿರುಗಾಳಿಯಂತೆ ಉನ್ನತ ಆಲೋಚನೆಗಳ ಮೂಲಕ ಕಲಿಬೇಕು ಅವನ ಕೆಟ್ಟ ಆಲೋಚನೆಗಳು ಬಿರುಗಾಳಿಗೆ ಸಿಕ್ಕಿ ಅವು ಕೊಚ್ಕೊಂಡು ಹೋದಂತೆ ಅವನ ಕೆಟ್ಟ ಆಲೋಚನೆಗಳು ಕಳಿಬೇಕು ಅಂತಂದು ಕೂಡ ಕವಿ ಇಲ್ಲಿ ಹೇಳ್ತಾರೆ ಅಲ್ಲದೆ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನ ಆ ದೋಷದ ಮೂಲಗಳನ್ನ ಅತಿ ಆಸೆಗಳನ್ನ ಹಣ ಅಧಿಕಾರ ಇರ್ಬೋದು ಸಂಪತ್ತು ದೈಹಿಕವಾಗಿರ್ತಕ್ಕಂತಹ ಬಲವನ್ನ ಬಿರುಗಾಳಿ ಬಿರುಗಾಳಿ ಅಂದ್ರೆ ಇಲ್ಲಿ ಸಮಾನತೆ ಬಿರುಗಾಳಿಯನ್ನ ಸಮಾನತೆಗೆ ಕೂಡ ಹೋಲಿಸಿದರೆ ನಾಶ ಮಾಡ್ಬೇಕು ಇದೆಲ್ಲವನ್ನ ಹಣ ಅಧಿಕಾರ ಸಂಪತ್ತು ನಮ್ಮಲ್ಲಿರ್ತಕ್ಕಂತಹ ಬಲ ಈ ಎಲ್ಲವನ್ನ ಕೂಡ ನಾಶ ಮಾಡ್ಬೇಕು ಅಂತಂದ್ರೆ ಕವಿಯವ್ರು ಹೇಳ್ತಾರೆ ಪ್ರಕೃತಿ ವಿಕೋಪದಲ್ಲಿ ಚಂಡಮಾರುತ ಕೂಡ ಒಂದು ಬಂದ್ರೆ ಎಲ್ಲ ಕೂಡ ನಾಶ ಆಗಿ ಹೋಗುತ್ತೆ ಅಂದ್ರೆ ಈ ಎಲ್ಲಾ ಆಸೆ ಏನಿದೆ ಅಧಿಕಾರ ಆ ಸಂಪತ್ತು ಆ ಈ ಎಲ್ಲವನ್ನೂ ಕೂಡ ಸಮಾನತೆ ಅನ್ನೋದು ಅವನ ಮನುಷ್ಯನಲ್ಲಿ ಬರಬೇಕು ಸಮಾನತೆ ಅಂದ್ರೆ ಬಿರುಗಾಳಿ ಅಂದ್ರೆ ಬಿರುಗಾಳಿಗೆ ಸಮಾನತೆಗೆ ಉಳಿಸಿದರೆ ಯಾವ ರೀತಿಯಾಗಿ ಆ ಎಲ್ಲ ಬಿಡ್ಬಿಡಿ ಆಗಿರ್ತಕ್ಕಂತಹ ವಸ್ತುಗಳು ಬಿರುಗಾಳಿ ಬಂದಾಗ ಒಟ್ಟಾಗಿ ಹೋಗ್ತಾವೋ ಅದೇ ರೀತಿಯಾಗಿ ಕೆಟ್ಟ ಕಟ್ಟ ಯೋಲೋ ಆಲೋಚನೆಗಳು ಒಟ್ಟಾಗಿ ಸಮಾನತೆ ಅಂತಕ್ಕಂತಹ ಯೋಚನೆ ಬರ್ಬೇಕು ಅಂತಂದು ಕವಿ ಇಲ್ಲಿ ಹೇಳ್ತಾರೆ ನಂತರ ಏನೇ ಆದ್ರೂ ಕೂಡ ಶಾಂತಿಯನ್ನ ಕಾಪಾಡ್ಬೇಕು ಶಾಂತಿ ಮಂತ್ರ ಹೇಳುತ್ತಾ ಸಮಾಜ ಅಹ್ ಇನ್ನು ಕೂಡ ಮೂಢಾಚಾರದಲ್ಲಿ ಅಹ್ ಬಿಟ್ಟಿದೆ ಅಂತ ಕೂಡ ಕವಿ ಹೇಳ್ತಾರೆ ಇಂತಹ ಗೂಡುಗಳನ್ನ ಮಳೆ ಮಳೆ ಏನ್ ಬರುತ್ತೆ ಮಳೆ ಹಣಿಯಾಗಿ ಬಾರದೆ ಮೋಡ ಮುರಿದು ಒಂದೇ ಬಾರಿಗೆ ಜಲಾಶಯವಾಗಿ ನೀರು ಹರಿದು ಕೊಚ್ಚಿಕೊಂಡು ಹೋಗ್ಬೇಕು ಕವಿ ಅವರು ಇಲ್ಲಿ ಆಶಯನ ಪಡ್ತಾ ಇದ್ದಾರೆ ಸಮಾಜ ಬದಲಾಗ್ಲಿಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ತಾಳ್ಮೆ ಶಾಂತಿ ಮಂತ್ರಗಳು ಇಂದು ಇಂದಿನ ಜಗತ್ತಿಗೆ ಅದು ಸಾಧ್ಯ ಇಲ್ಲ ಏನಿದ್ರು ಪ್ರಗತಿಪರ ಕ್ರಾಂತಿ ಭಾವನೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಒಳ್ಳೊಳ್ಳೆ ಯೋಚನೆಗಳನ್ನ ಮಾಡ್ಬೇಕು ಒಳ್ಳೊಳ್ಳೆ ಐಡಿಯಾಲಜಿಸ್ ಅನ್ನ ತರಬೇಕು ಆಗ ಮಾತ್ರ ತಂದ್ರೆ ಅದು ಗೆಲುವಾಗುತ್ತೆ ಇದು ಪ್ರಗತಿಪರ ಆ ತೀಕ್ಷ್ಣವಾಗಿರ್ತಕ್ಕಂತಹ ಚಿಂತನೆಗಳಿಂದ ಮಾತ್ರ ಸಾಧ್ಯ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಒಟ್ಟಾರೆಯಾಗಿ ಏನ್ ಹೇಳೋದಾದ್ರೆ ಬಿರುಗಾಳಿ ಅಂತಕ್ಕಂತಹ ಹೋರಾಟ ಸಮಾನತೆ ಅಂತಕ್ಕಂತಹ ಹೋರಾಟದ ಭಾವನೆಯಿಂದ ಮಾತ್ರ ಸಮಾಜದಲ್ಲಿ ಕೆಟ್ಟ ಅವೈಜ್ಞಾನಿಕ ಮೂಢಾಚಾರಗಳೇನಿದಾವೆ ಅಸಮಾನತೆ ಏನಿದೆ ಹಿಂಸೆ ಅತಿಯಾಸೆ ಈ ಎಲ್ಲದರ ಪರಿಣಾಮ ಭ್ರಷ್ಟಾಚಾರ ಮೊದಲನೇದಾಗಿ ಭ್ರಷ್ಟಾಚಾರ ಅವು ಶಾಂತಿ ಅಸಹಕಾರ ಮಾರ್ಗಗಳನ್ನ ಬಿಟ್ಟು ಹೋರಾಟವನ್ನ ನಾವು ಆ ಹೋರಾಟದ ಮಾರ್ಗವಾಗಿ ಸಾಗಿದ್ರೆ ಮಾತ್ರ ನಾವು ಏನಾದ್ರೂ ಅನ್ಕೊಂಡಿದ್ದನ್ನ ಗೆಲುವು ಮುಖಾಂತರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅದಕ್ಕಾಗಿಯೇ ಇದು ಪಾಠವಾಗಿ ಹೇಳಿದರೆ ಅದಕ್ಕಾಗಿಯೇ ಪ್ರಕೃತಿಯ ಬಿರುಗಾಳಿ ಚಂದಮಾರುತ ಅತಿವೃಷ್ಟಿ ಪರಿಣಾಮ ಮತ್ತು ಪ್ರಭಾವವನ್ನ ಸಾಂಕೇತಿಕವಾಗಿ ಇಲ್ಲಿ ಕವಿಯವರು ನೀಡಿದ್ದಾರೆ ಅಂತಂದು ಹೇಳ್ತಾ ಈ ಒಂದು ಪದ್ಯವನ್ನ ಸುಂದರವಾಗಿ ಮುಗಿಸಿದ್ದಾರೆ ಅಂತ ಹೇಳ್ತಾ ಇನ್ನು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು